ಜನರಲಿ ಸೌತ್ ಇಂಡಿಯನ್ ಫ್ಯಾಮಿಲೀಸ್ ಎಲ್ಲ ಮದುವೆ ಮಾಡಬೇಕು ಮಗಳಿಗೆ ಅಂದರೆ ಏನಾದರೆ ಒಂದು ಹಾಡೋ ಅಥವಾ ಡ್ಯಾನ್ಸ್ ಕಲಿಸ್ತಾರೆ. ಯಾಕೆಂದರೆ ಅದು ಹುಡುಗಿ ನೋಡುವ ಸಮಯದಲ್ಲಿ ಆಡುವಾಗ ದೋಸ್ ಪೀಪಲ್ ವಿಲ್ ಹ್ಯಾವ್ ಸಮ್ ಟೈಮ್ ಟು ಅಬ್ಸರ್ವ್ ದ ಗರ್ಲ್. ಆ ಕಾಲದಲ್ಲಿ ಹಂಗೆ ಮಾಡು, ಅದಕ್ಕೋಸ್ಕರ ಒಂದು ಹಾಡು ಹೇಳಿಸ್ಕೊಳ್ತೀವಿ ನಾವು, ನಾಟ್ ಫಾರ್ ಲವ್ ಆಫ್ ಮ್ಯೂಸಿಕ್. ಜನರಲಾಗಿ ಒಂದು ಆರ್ಟಿಸ್ಟ್ ಎಲ್ಲ ಒಳಗಡೆ ಇರ್ತಾರೆ, ದಟ್ ಆರ್ಟಿಸ್ಟ್ ಆಫ್ ಮೈಂಡ್ ವಾಸ್ ದೇರ್. ಅದರಿಂದ ಸಂಗೀತ ಕಲಿಬೇಕು ಅಂತ ತುಂಬ ಆಸೆ ಆಯಿತು. ಜೊತೆಗೆ ಇದು ಹೇಗೆ ಜಾಸ್ತಿ ಆಯಿತು ಅಂದರೆ, ಒಂದಿನ ನವರಾತ್ರಿ ಬೊಂಬೆ ಎಲ್ಲ ಇರ್ತಾರಲ್ಲ, ಅವಾಗ ಹಾಡಿಸ್ತಾರೆ. ನಾನು ಹಾಡಿದೆ, ಇನ್ನೊಬ್ಳು ಹಾಡಿದಳು, ಅವಳು ಕ್ವಾಲಿಫೈಡ್ ಪರ್ಸನ್ ಫ್ರಮ್ ಚೆನ್ನೈ. ಅವಳು ಹಾಡಿದ್ರು ನ್ಯಾಚುರಲಿ ಅವಳು ಚೆನ್ನಾಗಿರುತ್ತೆ, ನಾನೇನು ಕಲೀಲಿಲ್ಲ, ನಾನು ಜಸ್ಟ್ ಲೈಕ್ ದಟ್ ಹಾಡಿದ್ದು. ನನ್ನ ಬಗ್ಗೆನೇ ತಿರುಗಿ ಕೂಡ ನೋಡಲಿಲ್ಲ, ಅವ್ರ ಬಗ್ಗೆ ಒಗ್ಗಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆವಾಗ ನನಗೆ ತಮಿಳಲ್ಲಿ ಹೇಳಬೇಕಂದ್ರೆ ಶಬ್ದ ತಗೊಂಡೆ, ನಾನು ಐ ಶುಡ್ ಮೇಕ್ ಮೈ ಸೆಲ್ಫ್ ಸಂಬಡಿ ಇನ್ ದಿಸ್ ಫೀಲ್ಡ್. ಆ ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ಹಠ, ಸೊ ಬಹು ತೊಗೊಂಡ್ಬಿಟ್ಟು ಅದರಿಂದ ನಾನು ಚೆನ್ನಾಗಿ ಟೀಚರ್ಸ್ ಎಲ್ಲ ಇಟ್ಕೊಂಡು ಹಾಡೋಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ನನ್ನ ಸಂಗೀತದ ಒಂದು ಇದು ಜಾಸ್ತಿ ಆಗಿಬಿಡ್ತು ಕ್ವಾಲಿಟಿ. ಎವ್ರಿ ಪರ್ಫಾರ್ಮೆನ್ಸ್ ಶುಡ್ ಬಿ ಪ್ರಿಪೇರ್ಡ್ ಈವನ್ ಅಟ್ ದಿಸ್ ಏಜ್. ಯಾಕೆಂದರೆ ವಿ ಕೆನಾಟ್ ಟೇಕ್ ದ ಆಡಿಯನ್ಸ್ ಫಾರ್ ಗ್ರಾಂಟೆಡ್. ದೇವಸ್ಥಾನದಲ್ಲಿ ದೇವ್ರ ಥರ ನಮಗೆ. ಕೀಪ್ ಆನ್ ಸಿಂಗಿಂಗ್ ಮ್ಯೂಸಿಕ್, ಇಟ್ ಗಿವ್ಸ್ ಯು ಎನರ್ಜಿ. ಆ ಶ್ರುತಿ ಜೊತೆಗೆ ನಾವು ಲೈಸ್ ಬಿಡ್ತೀವಿ. ಅವಾಗ ಲೈಸ್ ಇರುವಾಗ ನಿಮಗೆ ಯು ವಿಲ್ ಫರ್ಗೆಟ್ ದ ಹೋಲ್ ವರ್ಲ್ಡ್ ಆ್ಯಂಡ್ ದ ಬಾಡಿ ಬಿಕಮ್ಸ್ ಎನರ್ಜೆಟಿಕ್. ಸಮ್ ಪೀಪಲ್ಸ್ ಯಾಕೆ ನೀನು ಹೇಳಬಾರ್ದು, ಯಾರಿಗಾದ್ರೂ ಹೇಳ್ಕೊಡು ಅಂತ ಹೇಳಿದ ಮೇಲೆ ಶುರು ಮಾಡಿದೆ. ಅಲ್ಲಿಗೆ ಶುರು ಮಾಡಿಬಿಟ್ಟು ಇವಾಗ ನನಗೆ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ. ಸುಮ್ಮನೆ ಬರೀ ಹೇಳ್ಕೊಡೋದು ಮಾತ್ರ ಅಲ್ಲ, ಎಲ್ಲ ಕಲಿತರೆ ತಾನೇ ಯು ನೀ ನಾಟ್ ಬಿ ಡಿಪೆಂಡೆಂಟ್, ಯು ಆರ್ ಎ ಸ್ಟೂಡೆಂಟ್ ಅಪ್ ಟು ಯುವರ್ ಲೈಫ್. ಇನ್ನೂ ನಾವು ಹಾಡಬೇಕು. ಆ್ಯಸ್ ಫಾರ್ ಆಸ್ ಐ ಆಮ್ ಕನ್ಸರ್ನ್ಡ್, ಈವನ್ ದೋ ಐ ಆಮ್ 82, ಐ ಆಮ್ ಏಬಲ್ ಟು ಪರ್ಫಾರ್ಮ್, ಅದು ಬೈ ಗಾಡ್ಸ್ ಗ್ರೇಸ್ ಓನ್ಲಿ. ಸೊ ಹಾಗಾಗಿ ಇನ್ನು ನಾನು ಹಾಡಬೇಕು, ಇನ್ನೂ ಬೇಕಾದಷ್ಟು ಜನಕ್ಕೆ ಹೇಳ್ಕೊಡ್ಬೇಕು, ಅದು ಒಂದೇ ನಾನು ಮಾಡೋಕ್ಕೆ ಸಾಧ್ಯ. ಅಪಾರ್ಟ್ ಫ್ರಮ್ ಮ್ಯೂಸಿಕ್ ಐ ವುಡ್ ಲೈಕ್ ಟು ಕಮ್ ಔಟ್ ವಿತ್ ಎ ನೇಮ್ ಆಫ್ ರೈಟರ್. ನೀಲಾ ರಾಮಗೋಪಾಲ್ ಇಸ್ ಎ ರೈಟರ್. ವಾಟ್ ಎವರ್ ಸಬ್ಜೆಕ್ಟ್ ಯು ಟೇಕ್, ಡ್ಯಾನ್ಸ್ ಆಗಲಿ, ಆರ್ಟ್ ಆಗಲಿ, ಸಂಗೀತ ಆಗಲಿ, ಏನು ಬೇಕಾದರೆ ಮಾಡಿ, ನೀವು ಆ ಅರ್ಜಿ ಇರಬೇಕು ನಿಮ್ಮ, ಯು ಶುಡ್ ಲವ್ ಯು ದ ಸಬ್ಜೆಕ್ಟ್ ಯು ಹ್ಯಾವ್ ಟೇಕನ್. ಅದು ಇದ್ರೇ ಮುಂದಕ್ಕೆ ಬರ್ಬೋದು. ಧಾರಿ